ಭಾರತ್ ಮಾತಾ ಕೀ ಬಿಜೆಪಿಗೆ ಜೆಡಿಎಸ್ಗೆ ನಾ ಜೋರಕ್ಕೆ ಹೋಗ್ರಪ್ಪ, ಇಬ್ರು ಒಟ್ಟಿಗಿದ್ದೀರಲ್ಲ. ಎನ್ಡಿಎ ಪಾರ್ಟಿಗೆ ವೇದಿಕೆ ಮೇಲೆ ಸನ್ಮಾನ್ಯ ರಾಜಾವಲಿ ಯಡಿಯೂರಪ್ಪ ಅವರೇ, ಮತ್ತೊಬ್ಬರು ನಮ್ಮ ಕೇಂದ್ರದ ಸಚಿವರು ನಾಯಕರಾದಂತಹ ಸನ್ಮಾನ್ಯ ಕುಮಾರಣ್ಣ ಅವರೇ, ವೇದಿಕೆ ಮೇಲಿರುವ ನಿಖಿಲ್ ಯುವ ನಾಯಕರಾದಂತಹ ನಿಖಿಲ್ ಅವರೇ, ನಮ್ಮ ಮತ್ತೊಬ್ಬ ನಾಯಕರಾದಂತಹ ಅಶ್ವಥ್ ನಾರಾಯಣ ಅವರೇ, ನಮ್ಮ ಉಪನಾಯಕರಾದಂತಹ ಬೆಲ್ಲದ್ ಅವರೇ, ವೇದಿಕೆ ಮೇಲೆ ಇನ್ನು ನಮ್ಮ ಎಲ್ಲ ಬರಬೇಕು, ಎಲ್ಲರ ಹೆಸರು ಹೇಳ್ತಾ ಹೋದ್ರೆ ಜಾಸ್ತಿ ಆಗ್ತದೆ. ಎಲ್ಲ ವೇದಿಕೆ ಮೇಲಿರುವಂತ ನಮ್ಮ ಎಲ್ಲ ಶಾಸಕರು, ಎಲ್ಲ ನಮ್ಮ ಎಂಎಲ್ಸಿ ಯೋಗೇಶ್ವರು ಎಲ್ಲರೂ ಕೂಡ ಇದ್ದೀರಾ ಇಲ್ಲಿ. ಪ್ರಮುಖವಾಗಿ ಇಲ್ಲಿ ನಾವು ಬಂದಿರೋದು ಏನ್ಕೆ ಅಂತೇಳಿ, ಮಾಡ್ತೀರಿ ಬಂಧುಗಳೇ. ಫಸ್ಟ್ ನಾವು ಇಲ್ಲಿ ಬಂದಿರೋಂಥದ್ದು, ನಾವು ಬಂದ ಇರೋಣ ಇರೋ ಆಯ್ತು ಮಾಡ್ತೀರಿ ಏನಪ್ಪ, ಆಮೇಲೆ ಯಾರಪ್ಪ ಆಗ್ತೀರಿ 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 ಬಂಧುಗಳೇ. ಇವತ್ತು ಪ್ರಮುಖವಾಗಿ ನಾವು ಬಂದಿರುವಂತದ್ದು ಇಲ್ಲಿ ವಾಲ್ಮೀಕಿ ಹಗರಣ 187 ಕೋಟಿ, ಸಿದ್ದರಾಮಯ್ಯನವರು 14 ಸೈಟ್ ಲೂಟಿ, ನಾವು ಅದಕ್ಕೆ ಬಂದಿರೋದು. ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಂದು ಭಾಷಣ ಮಾಡೋದ್ರು ಏನಂತ, ನನ್ನ ಆಸ್ತಿ ಎಷ್ಟಿದೆ ನಿನ್ನ ಆಸ್ತಿ ಎಷ್ಟಿದೆ, ನಿನ್ನ ಆಸ್ತಿ ನಾವು ಕೇಳಕ್ ಬಂದಿಲ್ಲ, 20 ವರ್ಷದಿಂದ ಕೇಳ್ತಾನೆ ಇದ್ದೀರಿ ನಿನ್ನ ಆಸ್ತಿ ಎಲ್ಲೆಲ್ಲೈತೆ ಎಷ್ಟೆಷ್ಟೈತೆ, ಅದಕ್ಕೆಲ್ಲ ಬಂದಿರೋದು. ನಾವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಎಲ್ಲಿದ್ಯಾ ಮುಖ್ಯಮಂತ್ರಿ ಈಗ, ಇಲ್ಲಿ ಬರ್ಬೇಕಾಯ್ತಲ್ಲ. ಡಿ ಕೆ ಶಿವಕುಮಾರ್ ಒಬ್ಬರೇ ಓತಾವ್ರೆ, ಯಾಕೆ ಓತಾವ್ರೆ ಗೊತ್ತಾ, ಬೇಗ ಎಳೆದುಬಿಡಲಿ ಸಿದ್ದರಾಮಯ್ಯ ಅಂತ ಓತಾವ್ರೆ ಅವರು. ನಮ್ಗೆ ರೋಡ್ ಕ್ಲಿಯರೆನ್ಸ್ ಇರಲಿಲ್ಲ, ಪೊಲೀಸರೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಅಲ್ಲಲ್ಲಿ ಬ್ಯಾರಿಕೇಡು, ಈಗ ಡಿ ಕೆ ಶಿವಕುಮಾರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡೋತಾವ್ರೆ, ಬೇಗ ಸಿದ್ದರಾಮಯ್ಯ ನಿಲ್ಲಿಸ್ಬಿಡಿ ಅಂತೇಳಿ ಓತಾ ಇರೋದು. ಇದು ನೋಡಿ, ಎಲ್ಲರಿಗೂ ಮನೆ ಕಟ್ಟಕ್ ಒಂದ್ ಸೈಟ್ ಬೇಕು, ಸಿದ್ದರಾಮಯ್ಯನವರಿಗೆ 14 ಸೈಟ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಒಂದ್ ಸೈಟ್ ಬೇಕು, ಸಿದ್ದರಾಮಯ್ಯನಿಗೆ ಯಾಕೆ 14 ಸೈಟ್ ಬೇಕು? ಇವತ್ತು ಧೈರ್ಯ ಇದ್ದಿದ್ರೆ ಅವರಿಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತು, ಕೊಡ್ಲಿಲ್ಲ, ಓಡೋಗ್ಬಿಟ್ರು ಅಲ್ಲಿಂದ. ಆಮೇಲೆ ಪ್ರೆಸ್ ಅಲ್ಲಿ ಮಾತಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು, ಯಾರು ಹೇಳಿದ್ ಬರೆಯಲ್ಲ ಅಂತ. ಇವತ್ತು ಧೈರ್ಯ ಇದ್ದಿದ್ರೆ ಅವರಿಗೆ ಪಲಾಯನ ಮಾಡಬಾರ್ದಾಯ್ತು, ನಮ್ ಮುಂದೆ ಸಭೆ ಮಾಡ್ಕೊಂಡು ಹೋಗ್ತಾವ್ರಲ್ಲ ಅಲ್ಲಿ ಬರ್ಬೇಕಾಯ್ತು. 3 ದಿನದಿಂದ ಸಿದ್ದರಾಮಯ್ಯನವರು ಬರ್ತಾರೆ 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 ಅಂತ ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಕೇಳಿದ್ರೆ ಫ್ಲಡ್ಗೆ ಹೋಗಿದಾರಂತೆ. ಮಳೆ ಬಂದು ಅವಾಗೆ 1 ತಿಂಗಳಾಗೈತಪ್ಪ, ಫ್ಲಡ್ ಆಗಿ 1 ತಿಂಗಳಾಗೈತೆ. ಬಹಳ ಜನ ತೀರ್ಕೊಂಡು ಹೋಗವ್ರೆ ಅಮಾಯಕರು ಪಾಪ, ಅವಾಗ ಹೋಗಿಲ್ಲ. ಇಲ್ಲಿ ಬಂದ್ರೆ ಮಾಧ್ಯಮದವ್ರು ಕೇಳ್ತಾರೆ, ಅಣ್ಣ ನಿನ್ಗ್ಯಾಕೆ ಅಣ್ಣ 14 ಸೈಟು ಅಂತ, ಅದಕ್ಕೆ ಉತ್ತರ ಕೊಡಕ್ಕಾಗದೆ ಪಲಾಯನ ಮಾಡಿದ್ದಾರೆ ಇವತ್ತು. ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಹೋರಾಟ ನಾವು ಮಾಡ್ತಾ ಇದ್ರಿ. ಕಾಂಗ್ರೆಸ್ ಅವರು ಹೇಳಿದ್ರು ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಿದ್ರೆ 100 ಜನ ಬರಲ್ಲ ಅಂತ ಹೇಳಿದ್ರು ಅವರು. ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ, ದಾರಿ ಇದ್ದಕ್ಕೂ 1000 ಸಂಖ್ಯೆಯಲ್ಲಿ 1,00,000 ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಜನ ಎಲ್ಲ ಇವತ್ತು ಸಿದ್ದರಾಮಯ್ಯನವರೇ, ನಾವು ನೀವೇನು 5 ಗ್ಯಾರಂಟಿ ಕೊಡ್ತೀರಾ, ಒಳ್ಳೇದು ಮಾಡ್ಬಿಡ್ತೀರಾ, 2,000 ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರಿ. 2,000 ರೂಪಾಯಿ ಕೊಟ್ರು 3 ತಿಂಗಳಿಗೋ 4 ತಿಂಗಳಿಗೋ, ಅದು ಗ್ಯಾರಂಟಿ ಇಲ್ಲ, ಬಂದಿಲ್ಲ ಅದನ್ನು. ಅದು ಗೋವಿಂದನ ಗೋವಿಂದನ ಸಿದ್ದರಾಮಯ್ಯ ಗೋವಿಂದ ಸಿದ್ದರಾಮಯ್ಯ ಗೋವಿಂದ ಗ್ಯಾರಂಟಿ ಗೋವಿಂದ ಗ್ಯಾರಂಟಿ ಗೋವಿಂದ ಗೋವಿಂದ ಆಗೋಯ್ತು. ಈಗ 2,000 ರೂಪಾಯಿ 3-4 ತಿಂಗಳಿಂದ ಬಂದಿಲ್ಲ, ಅದು ಗೋವಿಂದ. ನಾನು ಕಾಂಗ್ರೆಸ್ ಅವರಿಗೆ ಸಿದ್ದರಾಮಯ್ಯನವ್ರು ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದೀನಿ, ಅಲ್ಲಪ್ಪ 2,000 ಕೊಡ್ತೀನಿ ಅಂದೆ. ಏನೋ ಹೆಣ್ಮಕ್ಳು ಬಂತು ನೋಡು ನಮ್ಮ ಮನೆಗೆ 2,000 ಭಾಗ್ಯದ ಲಕ್ಷ್ಮಿ ಅಂದ್ರು.
ಹಾಕದಿರೋ ಗಂಡನ್ಗೆ ಎಣ್ಣೆ ಹೊಡಿಯಕ್ಕೆ ಕ್ವಾರ್ಟರ್ಗೆ 50 ರೂಪಾಯಿ, ಕ್ವಾರ್ಟರ್ಗೆ ಎಷ್ಟು, ಆಲನ್ ಬೆಲೆ ಎಷ್ಟು, 3 ರೂಪಾಯಿ, ಸ್ಟಾಂಪ್ ಡ್ಯೂಟಿ 100,000,000, ಪೆಟ್ರೋಲ್ ಬೆಲೆ 3 ರೂಪಾಯಿ, ಟಿಸಿ ರೈತರು ಟಿಸಿ 3 ಲಕ್ಷ, ಎಷ್ಟು ಲಕ್ಷ, ಏ ಯಾರು 7 ಲಕ್ಷ ಅಂತ ಅವ್ರೆ, 3 ಲಕ್ಷ ಯಾರು, 3 ಲಕ್ಷ, ಟಿಸಿಗೆ ಕಮಿಷನ್ ಎಷ್ಟು, ಎಲ್ಲ ಸಿದ್ದರಾಮಯ್ಯ ಲೂಟಿ ಒಡೆದು ಡೆಲ್ಲಿಗೆ ಕಳಿಸ್ಬಿಟ್ಟಿದ್ದಾರೆ. ಇವತ್ತು ಜನಕ್ಕೆ ಮಖ ತೋರಿಸಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೆ ಧೈರ್ಯ ಇದ್ದಿದ್ರೆ ರಿಸರ್ವೇಶನ್ ಬಂದು ಮಾತಾಡ್ರಯ್ಯ, ಅದೇನೇನ್ ಮಾತಾಡ್ತೀರೋ, ಬಿಚ್ಚಿದ್ದೀನಿ ಅನ್ಬೇಕಾಯ್ತು. ಅಲ್ಲಿ ಬಿಚ್ಚಿರಲಿಲ್ಲ, ಇವಾಗ ಹೇಳ್ತಾರೆ ಬಿಚ್ಚಿದ್ದೀನಿ. ಏನಪ್ಪ ನೀನ್ ಬಿಚ್ಚೋದು, ಜನ ಉಗಿತಾ ಇದಾರೆ ಗ್ಯಾರಂಟಿ ನ್ಯಾಯವಾಗಿ ಕೊಡ್ರಿ ಅಂತ. ಅದಕ್ಕೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಏನು ಗ್ಯಾರಂಟಿ ಹೆಸರಲ್ಲಿ ಬಂದು ಮೋಸ ಮಾಡಿದ್ದೀರಾ, ನಿಮ್ಮ ಸರ್ಕಾರ ತೊಲಗಬೇಕು. ಲೂಟಿ ರಾಮಯ್ಯನಿಗೆ ಇವತ್ತು ನೈತಿಕ ಅಧಿಕಾರ ಇದ್ರೆ ಡೆಲ್ಲಿಯಿಂದ ಕರೆಸವ್ರೆ ಸಪೋರ್ಟ್ ಮಾಡಕ್ಕೆ, ನೀವು ತಪ್ಪು ಮಾಡಿಲ್ಲ ಅಂದ್ರೆ ಡೆಲ್ಲಿಯವರೇಕಪ್ಪ ಸಪೋರ್ಟ್ ಬೇಕು ನಿಮ್ಗೆ, ಡೆಲ್ಲಿಯಿಂದ ಯಾಕೆ ದುಡ್ಡು ಕೊಟ್ಟು ಕರೆಸಿದ್ದೀರಾ, ಡೆಲ್ಲಿಯಿಂದ ದುಡ್ಡು ಕೊಟ್ಟು ಯಾಕೆ ಕರೆಸಿದ್ದೀರಾ. ನಿಮ್ ಧೈರ್ಯ ಇದ್ದಿದ್ರೆ ನೀವೇ ಫೇಸ್ ಮಾಡ್ಬೇಕಾಯ್ತು. ಇವತ್ತು ಕ್ಯಾಬಿನೆಟ್ ಕರೆದಿದ್ದೀರಾ, ಕ್ಯಾಬಿನೆಟ್ಗೆ ನೀವೇ ಹೋಗಿಲ್ಲ, ಮುಖ್ಯಮಂತ್ರಿ ಕ್ಯಾಬಿನೆಟ್ ಇಲ್ದಿರ ಕ್ಯಾಬಿನೆಟ್ ಮಾಡ್ತಾರೆ, ನಾಚಿಕೆ ಆಗಲ್ವ ನಿಮ್ಗೆ, ನಾಚಿಕೆ ಆಗಲ್ಲ. ಹಾ ಬಂಡೆ ಎಲ್ಲ ಮಾಡ್ತಾವ್ರೆ, ಅವ್ ಬೇಗ ಖಾಲಿ ಆಗಲಿ. ಇದು ನಮ್ಮ ಹೋರಾಟ, ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀರಿ. ದಯವಿಟ್ಟು JDS ಮತ್ತು BJP ಎಲ್ಲ ಕಾರ್ಯಕರ್ತರು ಇದಕ್ಕೆ ಬೆಂಬಲ ಕೊಡಿ ಅನ್ನೋ ಮಾತನ್ನ ಹೇಳಿ ಈಗ ನಮ್ಮ ಕುಮಾರಣ್ಣ ಅವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.